ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಎಷ್ಟೋ ನಟರುಗಳನ್ನ ಮರ್ತೇ ಬಿಟ್ಟಿರ್ತೀವಿ, ಅದರಲ್ಲಿ ರಾಮಕೃಷ್ಣ ಅವರು ಒಬ್ಬರು. ಏಕೆಂದರೆ ದೊಡ್ಡ ದೊಡ್ಡ ನಟರು ಬರುವಾಗ ಹಳೆ ನಟರುಗಳು ಮರೆತೋಗೋದು ಸಹಜ. ಅದರಲ್ಲಿ ರಾಮಕೃಷ್ಣ ಬಹಳ ಸುಂದರವಾದಂತಹ ನಟ, ಹೀರೋ ಆಗಿ, ಕ್ಯಾರೆಕ್ಟರ್ ಆರ್ಟಿಸ್ಟಾಗಿ, ಪೋಷಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ ಚಿತ್ರರಂಗಕ್ಕೆ. ರಾಮಕೃಷ್ಣರವರು ಸಿರ್ಸಿಯ ನೀರಿನಳ್ಳಿಯವರು. ಇವರು ನಾಟಕದಲ್ಲಿ, ಯಕ್ಷಗಾನದಲ್ಲಿ ಆಸಕ್ತಿಯನ್ನು ಹೊಂದಿರ್ತಾರೆ. ಗುಬ್ಬಿ ವೀರಣ್ಣ ಕಂಪ್ನಿಗೆ ಬರ್ತಾರೆ. ನಂತರದ ದಿನಗಳಲ್ಲಿ ಪುಟ್ಟಣ್ಣ ಕಲಗಲ್ ಅವರ ಗ್ರೂಪನ್ನು ಸೇರ್ಕೋತಾರೆ. ಆ ಗ್ರೂಪ್ ಸೇರ್ಕೊಂಡ ಮೇಲೆ ಇವರ ಜೀವನವೇ ಬದಲಾಗುತ್ತೆ. ಮಾನಸ ಸರೋವರ, ಪಡುವರಳ್ಳಿ ಪಾಂಡವರು, ಸ್ನೇಹ, ಈಗ ಅನೇಕ ಸಿನಿಮಾಗಳಲ್ಲಿ ಇವರಿಗೆ ಅವಕಾಶ ಸಿಗ್ತಾ ಹೋಗುತ್ತೆ. ಇವರು ತಮಿಳು ತೆಲುಗಿನಲ್ಲ ಅಭಿನಯಿಸಿರ್ತಾರೆ. 200ಕ್ಕೂ ಹೆಚ್ಚು, ಹೋಗ್ತಾ ಹೋಗ್ತಾ ಹೇಳಕ್ಕೋದ್ರೆ 200ಕ್ಕೂ ಹೆಚ್ಚು ಸಿನಿಮಾದಲ್ಲಿ ಇವರು ಅಭಿನಯಿಸಿರ್ತಾರೆ. ಇವರು ಬಹಳ ತುಂಬ ಸೈಲೆಂಟ್ ಆದ ವ್ಯಕ್ತಿ ಅಂತ, ಎಲ್ಲೂ ಕಾಂಟ್ರವರ್ಸಿಗೆ ಗುರಿಯಾದವರಲ್ಲ ಇವರು. ಪುಟ್ಟಣ್ಣ ಕಣಗಲ್ ಅವರ ಮನೆಯಲ್ಲಿ ಹೋಗ್ತಾ ಬರ್ತಾ ಅವರ ಮನೆ ಕೆಲಸದವ್ರನ್ನ ಇವರು ಮದುವೆ ಆಗ್ತಾರೆ. ಅದನ್ನು ಇವರೇ ಸ್ವತಃ ಖುದ್ದಾಗಿ ಹೇಳ್ಕೊಂಡಿದ್ದಾರೆ. ಹಾಗಾಗಿ ಇವರ ದೊಡ್ಡತನವನ್ನು ಮೆಚ್ಚಲೇಬೇಕು ಅಲ್ವಾ ಸ್ನೇಹಿತರೆ? ಪುಟ್ಟಣ್ಣ ಕಣಗಲ್ ಅವರ ಮನೆಯಲ್ಲಿ ಪಾತ್ರೆ ತೊಳಿತಿದ್ದಂತಹ ಹುಡುಗಿಯನ್ನು ಮದುವೆ ಆಗ್ತಾರೆ. ಅವರೇ ಮಂಗಳ ಅಂತ. ಇವರಿಬ್ಬರಿಗೂ ಫಸ್ಟು ಪರಿಚಯ ಆಗುತ್ತೆ, ಆಮೇಲೆ ಸ್ನೇಹ ಆಗುತ್ತೆ, ಹಾಗೆ ಪ್ರೇಮ ಆಗುತ್ತೆ. ಈ ಪ್ರೀತಿ ಇವ್ರಿಗೆ ಮದುವೆಗೆ ದಾರಿಯಾಗುತ್ತೆ. ಇವರು ಮದುವೆ ಆದಂಥದ್ದು ಬಹಳ ಒಂದು ದೊಡ್ಡತನವೇ ಹೌದು. ಇವರ ಗುಣವನ್ನು ಮೆಚ್ಚಲೇಬೇಕು. ಹಾಗೆ ಕನ್ನಡದಲ್ಲಿ ಇವರಿಗೆ ತುಂಬ ಅವಕಾಶಗಳು ಕಡಿಮೆ, ಸಿಕ್ಕಿದ್ರು ಸಣ್ಣ ಪುಟ್ಟ ಪಾತ್ರ ಸಿಗುತ್ತಂತೆ, ಅವರೇ ಆ ನೋವನ್ನು ಹೇಳ್ಕೊಂಡಿದ್ದಾರೆ. ರಾಮಕೃಷ್ಣ ಅವರ ಈ ದೊಡ್ಡತನ, ಈ ಒಳ್ಳೆ ಗುಣಗಳ ಬಗ್ಗೆ ನೀವೇನು ಹೇಳ್ತೀರಾ? ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರಗಳು.